ಎಚ್ಡಿ ಕುಮಾರಸ್ವಾಮಿ ಆರಂಭಿಸಿರುವ ಪಂಚರತ್ನ ರಥಯಾತ್ರೆ ಧೂಳೆಬ್ಬಿಸುತ್ತಿದೆ. ಕಳೆದ ಒಂದು ತಿಂಗಳಿನಿಂದ ಸಂಚರಿಸುತ್ತಿರೋ ರಥಯಾತ್ರೆ ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸಾಗುತ್ತಿರೋ ರಥಯಾತ್ರೆಗೆ ಅಭೂತಪೂರ್ವವಾದ ಬೆಂಬಲ ವ್ಯಕ್ತವಾಗಿದೆ. ಕೆಆರ್ ಪೇಟೆಯಲ್ಲಂತೂ ಬೃಹತ್ ಹಾರಗಳು ಆರತಿಯ ಮೂಲಕ ದಳಪತಿಯನ್ನು ಸ್ವಾಗತಿಸಲಾಯಿತು. ಕ್ಷೇತ್ರ ಅಭಿವೃದ್ಧಿ ಮಾಡಿದ ಸಚಿವ ನಾರಾಯಣ ಗೌಡ ವಿರುದ್ಧ ಸ್ಥಳೀಯರು ದೂರುಗಳ ಸುರಿಮಳೆಯನ್ನೇ ಹರಿಸಿದರು. ಸಕ್ಕರೆ ನಾಡಿನಲ್ಲಿ ಹವಾ ಸೃಷ್ಟಿಸಿದ ಪಂಚರತ್ನ ಯಾತ್ರೆ, ಕೆಆರ್ ಪೇಟೆಯಲ್ಲಿ ದಳಪತಿ ನೋಡಲು ಜನ ಜಾತ್ರೆ, ಎಚ್ಡಿಕೆಗೆ ತರಹೇವಾರಿ ಹಾರ ಹಾಕಿ ಜನರು ತೋರಿದ್ರು ಅಕ್ಕರೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೈಗೊಂಡಿರುವ ಪಂಚರತ್ನ ರಥಯಾತ್ರೆ ರಾಜ್ಯ ರಾಜಕೀಯದಲ್ಲಿ ಇತಿಹಾಸ ಸೃಷ್ಟಿಸ್ತಾ ಇದೆ. ದಳಪತಿ ಹೋದ ಕಡೆಯೆಲ್ಲ ನಿರೀಕ್ಷೆಗೂ ಮೀರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಂತೂ ಕುಮಾರಸ್ವಾಮಿಯವರನ್ನ ಕಣ್ತುಂಬಿಕೊಳ್ಳಲು ರಾತ್ರಿ 2 ಗಂಟೆಯಾದರೂ ಜನ ಕಾದು ಕುಳಿತ ದೃಶ್ಯ ಕಂಡು ಬರ್ತಾ ಇದೆ. ಈಗಾಗಲೇ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ರಥಯಾತ್ರೆ ಯಶಸ್ವಿಯಾಗಿ ಪೂರೈಸಿರುವ ಎಚ್ಡಿಕೆ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದರು. ಕ್ಷೇತ್ರದ ಅಶೋಕ ನಗರಕ್ಕೆ ಆಗಮಿಸಿದ ದಳಪತಿಯನ್ನ ಪಟಾಕಿ ಸಿಡಿಸಿ ಸ್ವಾಗತ ಕೋರಲಾಯಿತು. ವಿವಿಧ ಕಲಾ ತಂಡಗಳ ಪ್ರದರ್ಶನ, ಬೈಕ್ ರ್ಯಾಲಿ ಯಾತ್ರೆಗೆ ಮೆರುಗು ನೀಡಿತು. ಕಾರ್ಯಕರ್ತರ ಜೈಕಾರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಯಡಿಯೂರಪ್ಪ ಹುಟ್ಟೂರಲ್ಲಿ ಶಕ್ತಿ ಪ್ರದರ್ಶನ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹುಟ್ಟೂರು ಬೋಕನಕೆರೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ನಡೆಸಿತು. ಸೀಮೆ ಬದನೆಕಾಯಿ ಹಾರ ಹಾಕಿ ಎಚ್ಡಿಕೆಯನ್ನ ಸ್ವಾಗತ ಕೋರಲಾಯಿತು. ಜೊತೆಗೆ ಬೃಹತ್ ಹಾರ ಹಾಕಲಾಯಿತು. ಎಚ್ಡಿಕೆ ನೋಡಲು ಬೂಕನಕೆರೆ ಜನತೆ ಮುಗಿಬಿದ್ರು. ಜೆಡಿಎಸ್ ಕಾರ್ಯಕರ್ತರು ಜೈಕಾರ ಕೂಗಿದ್ರು. ತಮಟೆ ವಾದ್ಯದ ಜೊತೆ ಶಿಳ್ಳೆ ಕೆಕೆ ಜೋರಾಗೇ ಇತ್ತು. ಜೆಡಿಎಸ್ ಕಾರ್ಯಕರ್ತರು ದಳಪತಿಗೆ ಪುಷ್ಪವೃಷ್ಟಿ ಮಾಡಿದ್ರು. ಕೆಆರ್ಪೇಟೆಯ ಟಿಬಿ ಸರ್ಕಲ್ನಲ್ಲಿ ಎಚ್ಡಿಕೆಗೆ ವೀರಗಾಸೆ, ಪೂಜಾ ಕುಣಿತ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಮತ್ತು ವಿವಿಧ ಹಾರಗಳನ್ನು ಹಾಕಿ ಸ್ವಾಗತಿಸಲಾಯಿತು. ಜನಸಾಗರವೇ ಹರಿದು ಬಂದಿತ್ತು. ಪೂರ್ಣ ಕುಂಭದ ಸ್ವಾಗತದ ಮೂಲಕ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಬಸವೇಶ್ವರ ಥಿಯೇಟರ್ ರೋಡ್ಗೆ ಎಂಟ್ರಿ ಕೊಟ್ಟ ವೇಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಎಚ್ಡಿಕೆಗೆ ಸಾಥ್ ಕೊಟ್ರು. ಹೆಲಿಕಾಪ್ಟರ್ ಮೂಲಕ ದಳಪತಿಗೆ ಪುಷ್ಪವೃಷ್ಟಿ ಸುರಿಸಲಾಯಿತು. ಇನ್ನು ಯುವರಾಜ ಮತ್ತು ದಳಪತಿಯನ್ನ ನೋಡಲು ಜನ ಮುಗಿಬಿದ್ರು. ನಿಖಿಲ್ ಕುಮಾರಸ್ವಾಮಿ ಜನರತ್ತ ಕೈ ಬೀಸಿ ನಮಸ್ಕರಿಸಿದ್ರು. ವಿಜಯ ಹೊಸಳ್ಳಿಗೆ ಆಗಮಿಸಿದ ಪಂಚರತ್ನ ರಥಯಾತ್ರೆಗೆ ಗ್ರಾಮಸ್ಥರಿಂದಲೂ ಅದ್ಧೂರಿ ಸ್ವಾಗತ ಕೋರಿದ್ರು. ನಾಟನಹಳ್ಳಿಯಲ್ಲಿ ಬೃಹತ್ ಬಾಳೆಕಾಯಿ ಹಾರ ಸಮರ್ಪಿಸಿದ್ರು. ಜೈ ಕುಮಾರಣ್ಣ, ಜೈ ಜೆಡಿಎಸ್ ಎಂದು ಕಾರ್ಯಕರ್ತರು ಜೈಕಾರ ಹಾಕಿದ್ರು. ದಾರಿಯುದ್ದಕ್ಕೂ ಎಚ್ಡಿಕೆಗೆ ಟೀ ಕಾಫಿ ಕೊಟ್ಟು ಸತ್ಕಾರ ಮಾಡಿದ್ದು ವಿಶೇಷವಾಗಿತ್ತು. ಬಳ್ಳೆಕೆರೆಯಲ್ಲಿ ಬೃಹತ್ ಕಬ್ಬಿನ ಹಾರ ಹಾಕಿ ಎಚ್ಡಿಕೆಯನ್ನ ಸ್ವಾಗತಿಸಲಾಯಿತು. ರಸ್ತೆ ಮಾಡಿಕೊಡುವಂತೆ ಮಹಿಳೆಯೊಬ್ಬರು ಕುಮಾರಸ್ವಾಮಿಯವರಿಗೆ ಮನವಿ ಮಾಡಿದ್ರು. ಸ್ಥಳೀಯ ಶಾಸಕರು ಆಗಿರೋ ಸಚಿವ ನಾರಾಯಣ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೊಸಹೊಳಲು ಗ್ರಾಮದಲ್ಲಿ ಎಚ್ಡಿಕೆಗೆ ಸೇಬಿನ ಹಾರ ಹಾಕಿ ಆರತಿ ಬೆಳಗಿ ಸಿಹಿ ತಿನ್ನಿಸಲಾಯಿತು.
ಗ್ರಾಮಸ್ಥರ ಪ್ರೀತಿಗೆ ಮಣಿದ ದಳಪತಿ ನಿಂಗಮ್ಮ ದೇವಿ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಒಟ್ಟಾರೆ ಪಂಚರತ್ನ ರಥಯಾತ್ರೆ ಹೋದಲ್ಲೆಲ್ಲ ಜೆಡಿಎಸ್ ಪರ ಸುನಾಮಿ ಅಲೆ ಎಬ್ಬಿಸಿದೆ. ಎಚ್ಡಿಕೆ ಅವರಿಗೆ ಸಿಗುತ್ತಿರುವ ಜನಬೆಂಬಲ ಕಂಡು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಲ್ಲಿ ನಡುಕ ಶುರುವಾಗಿದೆ. ನಾಗೇಗೌಡ, ಕಸ್ತೂರಿ ನ್ಯೂಸ್ 24, ಮಂಡ್ಯ.